ನ್ಯೂಸ್ ಕಫೆಗೆ ಮತ್ತೆ ಸ್ವಾಗತ. ಮಾಜಿ ಸಚಿವ ರಾಮದಾಸ್ ರಿಂದ ಇದೀಗ 2700 ಎಕರೆ ಲ್ಯಾಂಡ್ ಭೂ ಹಗರಣ ಸಂಬಂಧ ಇದೀಗ ಮಾಹಿತಿ ಲಭ್ಯವಾಗ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವಕೀಲ ಅಮೃತೇಶ್ ದಾಖಲೆಯನ್ನು ಕೂಡ ಬಿಡುಗಡೆ ಮಾಡಿದ್ದು, ಸಹೋದರ ಶ್ರೀಕಾಂತ್ ದಾಸ್ ಜೊತೆ ಸೇರಿ ಕೋಟಿ ಕೋಟಿ ಲ್ಯಾಂಡ್ ಅನ್ನ ಡೀಲ್ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರು ಶ್ರೀವತ್ಸ ರಾಮದಾಸ್ಗೆ ಬಿಸ್ನೆಸ್ ಪಾರ್ಟ್ನರ್. ಮೈಸೂರಿನ ಸುತ್ತಮುತ್ತ ಒಟ್ಟು 2700 ಎಕರೆ ಜಮೀನನ್ನು ಖರೀದಿಸಿದ್ದಾರೆ ಅನ್ನೋ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. 26,000 ಮನೆ ನಿವೇಶನ ನಿರ್ಮಾಣದ ಆರೋಪವನ್ನು ಇದೀಗ ರಾಮದಾಸ್ ಅವರ ವಿರುದ್ಧ ಮಾಡ್ತಾ ಇರುವಂಥದ್ದು. ಮಾಜಿ ಸಚಿವ ಬಿಜೆಪಿ ಮುಖಂಡ ರಾಮದಾಸ್ಗೆ ಇದೀಗ ಭೂ ಹಗರಣದ ಭೂತ ಸುತ್ತಿಕೊಂಡಿರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವಕೀಲ ಅಮೃತೇಶ್ ದಾಖಲೆ ಬಿಡುಗಡೆ ಮಾಡಿದ್ದು, ಸಹೋದರ ಶ್ರೀಕಾಂತ್ ದಾಸ್ ಜೊತೆ ಸೇರಿ ಕೋಟಿ ಕೋಟಿ ಲ್ಯಾಂಡನ್ನು ಡೀಲ್ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಒಟ್ಟು 27,000 ಲೇಔಟ್ ನಿರ್ಮಾಣ ಮಾಡಿರುವ ಆರೋಪಗಳನ್ನು ಕೂಡ ಇದೀಗ ರಾಮದಾಸ್ ಎದುರಿಸ್ತಾ ಇದ್ದಾರೆ. ರಾಮದಾಸ್ ತನ್ನ ಸಹೋದರ ಶ್ರೀಕಾಂತ್ ದಾಸ್ ಜೊತೆ ಸೇರಿ ಕೋಟಿ ಕೋಟಿ ಲ್ಯಾಂಡ್ ಡೀಲ್ ಮಾಡಿದ್ದಾರೆ ಎಂದು ಹಿರಿಯ ವಕೀಲ ಅಮೃತೇಶ್ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವಂಥ ಅಮೃತೇಶ್, ಬೆಂಗಳೂರು ಮೂಲದ ಶ್ರೀವತ್ಸ ರಾಮದಾಸ್ಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಇಎಸ್ ಆ್ಯಂಡ್ ಇಎಸ್ಎಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಹೆಸರಿನಲ್ಲಿ ಕೋಟಿ ಕೋಟಿ ಲ್ಯಾಂಡ್ ಡೀಲ್ ನಡೆದಿದೆ ಎಂದು ಆರೋಪಿಸಿದರು. ಮೈಸೂರಿನ ಸುತ್ತಮುತ್ತ ಒಟ್ಟು 2700 ಎಕರೆ ಜಮೀನನ್ನು ಖರೀದಿ ಮಾಡಿದ್ದು, ಒಟ್ಟು 26,000 ಮನೆ ನಿವೇಶನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಕಂಪನಿಗೆ ಮಾಜಿ ಸಚಿವ ರಾಮದಾಸರೇ ನಿರ್ದೇಶಕರು ಅಂತ ಕೂಡ ತಿಳಿದು ಬಂದಿದ್ದು. ಸಪ್ತಗಿರಿ ಲೇಔಟ್, ಪ್ರಗತಿ ನಗರ, ಆನಂದ್, ಪ್ರೇಮಾನಂದ ಸಾಗರ್, ಸುಖಾನಂದ್ ಸಾಗರ್, ನಿತ್ಯಾನಂದ ಸಾಗರ್ ಸೇರಿದಂತೆ ಒಟ್ಟು 27 ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸದ್ಯ ಮಾಜಿ ಸಚಿವ ರಾಮದಾಸ್ಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೂಡ ಇದೀಗ ವಕೀಲ ಅಮೃತೇಶ್ ಪ್ರಶ್ನೆ ಮಾಡಿದ್ದಾರೆ. ಸದ್ಯ 2015 ಪ್ರಾದೇಶಿಕ ಆಯುಕ್ತರು ಇದರ ಬಗ್ಗೆ ಕೂಲಂಕುಷ ತನಿಖೆಗೆ ಆದೇಶಿಸಿದ್ರು. ಆದರೆ ತನಿಖೆ ಇನ್ನೂ ಅರ್ಧಕ್ಕೆ ನಿಂತಿದ್ದು, ಈ ಕೂಡಲೇ ತನಿಖೆ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದ್ರು. ಅಲ್ಲದೆ ಭೂ ಹಗರಣದ ಕುರಿತು ವಕೀಲ ಅಮೃತೇಶ್ ಇದೀಗ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಮಾಜಿ ಸಚಿವ ಬಿಜೆಪಿ ಮುಖಂಡ ರಾಮದಾಸ್ ವಿರುದ್ಧ ಇದೀಗ ಭೂ ಹಗರಣ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ವಕೀಲ ಅಮೃತೇಶ್ ದಾಖಲೆಗಳನ್ನು ಕೂಡ ಇದೀಗ ಬಿಡುಗಡೆ ಮಾಡಿದ್ದಾರೆ. ಇನ್ನು ರಾಮದಾಸ್ ಸಹೋದರ ಶ್ರೀಕಾಂತ್ ದಾಸ್ ಜೊತೆ ಸೇರಿ ಕೋಟಿ ಕೋಟಿ ಲ್ಯಾಂಡನ್ನು ಡೀಲ್ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಕಾಡ್ತಾ ಇದ್ದು, ಬೆಂಗಳೂರಿನ ಶ್ರೀವತ್ಸ ರಾಮದಾಸ್ಗೆ ಬಿಸ್ನೆಸ್ ಪಾರ್ಟ್ನರ್ ಅಂತ ಕೂಡ ತಿಳಿದು ಬರ್ತಾ ಇದೆ. ಮೈಸೂರಿನ ಸುತ್ತಮುತ್ತ ಒಟ್ಟು ಬರೋಬ್ಬರಿ 2700 ಎಕರೆ ಜಮೀನನ್ನು ರಾಮದಾಸ್ ಖರೀದಿಸಿದ್ದು, 26,000 ಮನೆ ನಿವೇಶನ ನಿರ್ಮಾಣವನ್ನು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಮೈಸೂರಿನ ಸುತ್ತಮುತ್ತ ಜಮೀನನ್ನು ಖರೀದಿ ಮಾಡಿದ್ದು, ಅದರಲ್ಲಿ ಈವನ್ನು ರಾಮದಾಸ್ ರವರೇ ಈ ಒಂದು ಕಂಪನಿಯ ನಿರ್ದೇಶಕರಾಗಿದ್ದಾರೆ. ಸಪ್ತಗಿರಿ ಲೇಔಟ್, ಪ್ರಗತಿ ನಗರ, ಆನಂದ, ಪ್ರೇಮಾನಂದ ಸಾಗರ್, ಸುಖಾನಂದ್ ಸಾಗರ್, ನಿತ್ಯಾನಂದ ಸಾಗರ್ ಈ ರೀತಿ ಒಟ್ಟು 27 ಲೇಔಟ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ದಾಖಲೆ ಸಮೇತ ಹಿರಿಯ ವಕೀಲ ಅಮೃತೇಶ್ ಇದೀಗ ಆರೋಪವನ್ನು ಮಾಡ್ತಾ ಇದ್ದು, ಮಾಜಿ ಸಚಿವ ರಾಮದಾಸ್ಗೆ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕೂಡ ಪ್ರಶ್ನಿಸಿದ್ದಾರೆ. 2015 ಪ್ರಾದೇಶಿಕ ಆಯುಕ್ತರು ಈ ಬಗ್ಗೆ ಕೂಲಂಕುಷ ತನಿಖೆಗೆ ಆದೇಶಿಸಿದ್ರು. ಆದರೆ ತನಿಖೆ ಇನ್ನೂ ಕೂಡ ಅರ್ಧಕ್ಕೆ ನಿಂತಿದ್ದು, ಕೂಡಲೇ ತನಿಖೆ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿದ್ರು. ಅಲ್ಲದೆ ಭೂ ಹಗರಣದ ಕುರಿತು ವಕೀಲ ಅಮೃತೇಶ್ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಮಾಜಿ ಸಚಿವ ರಾಮದಾಸ್ ವಿರುದ್ಧ ಇದೀಗ ಭೂ ಹಗರಣ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಬರೋಬ್ಬರಿ 2700 ಎಕರೆಗೂ ಅಧಿಕ ನಿವೇಶನ ಅಂದರೆ ಜಾಗವನ್ನು, ಎಕರೆ ಜಾಗವನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದ್ದು. ಹಿರಿಯ ವಕೀಲ ಅಮೃತೇಶ್ ಈ ಕುರಿತಾದ ದಾಖಲೆಗಳನ್ನು ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಈ ಕುರಿತಾದ ಮತ್ತಷ್ಟು ಅಪ್ಡೇಟ್ಸನ್ನು ನೀಡ್ತಾರೆ ಡೆಸ್ಕಿಂದ ನೇರ ಸಂಪರ್ಕದಲ್ಲಿರುವ ಪ್ರತಿನಿಧಿ MS ರಾಘವೇಂದ್ರ. ರಾಘವೇಂದ್ರ, ಇನ್ನು ಮಾಜಿ ಸಚಿವ ಹಾಗೂ ಬಿಜೆಪಿ ಮುಖಂಡ ಅಂತ ಕೂಡ ಗುರುತಿಸಿಕೊಂಡಿರುವಂಥ ಎಸ್ ಎ ರಾಮದಾಸ್ರ ವಿರುದ್ಧ ಇದೀಗ ಗಂಭೀರ ಆರೋಪ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ
2700 ಎಕರೆ ಅನ್ನ ಭೂಹಗಣವನ್ನ ಇವರ ತಲೆಗೆ ಸುತ್ತಿದ್ದಾರೆ. ಸದ್ಯ ಹಿರಿಯ ವಕೀಲ ಅಮೃತೇಶ್ ಅವೆಲ್ಲ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಏನು ಈ ಪ್ರಕರಣದ ಕೂಲಂಕುಷವಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ? ಕೆಲವೇ ದಿನಗಳಲ್ಲಿ ಏನು ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಬೇಕಾಗಿದೆ. ಹೀಗಾಗಿ ಮೈಸೂರಿನ ಕೆ ಆರ್ ಕ್ಷೇತ್ರದಲ್ಲಿ ಶಾಸಕರಾಗಿ ಸಚಿವರಾಗಿದ್ದಂತಹ ರಾಮದಾಸ್ ರವರ ವಿರುದ್ಧ ಹಿರಿಯ ವಕೀಲ ಬೆಂಗಳೂರಿನಲ್ಲಿ ಒಂದು ಗಂಭೀರ ಆರೋಪವನ್ನು ಮಾಡುವ ಮುಖಾಂತರ ಬೃಹತ್ ದಾಖಲೆಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಸುಮಾರು 2800 ಎಕರೆಗೂ ಹೆಚ್ಚು ಭೂಮಿಯ ಒಡೆತನ ಏನಿದೆ, ಜೊತೆಗೆ ಡೆವಲಪರ್ಸ್ ಏನಿದೆ, ಎಲ್ಲದರಲ್ಲೂ ಕೂಡ ರಾಮದಾಸ್ ರವರು ಅಲ್ಲಿ ನಿರ್ದೇಶಕರಾಗಿದ್ದಾರೆ. ಒಂದಲ್ಲ ಒಂದು ರೀತಿಯಲ್ಲಿ ಒಡೆತನದ ಒಂದು ಮಾಲೀಕತ್ವವನ್ನು ಅವರು ಹೊಂದಿದ್ದಾರೆ ಅಂತೇಳಿ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಭೂ ಸುಳಿಯಲ್ಲಿ ರಾಮದಾಸ್ ರವರು ಯಾವೆಲ್ಲ ಅವ್ಯವಹಾರವನ್ನು ಮಾಡಿದ್ದಾರೆ, ಎಷ್ಟೆಲ್ಲ ಕೋಟಿ ಬಂಡವಾಳಕ್ಕೆ ಈ ಒಂದು ನಿವೇಶನಗಳು ಬಾಳ್ತವೆ, ಜೊತೆಗೆ ಬೆಂಗಳೂರಿನ ಯಾವ ವ್ಯಕ್ತಿಯೊಂದಿಗೆ ರಾಮದಾಸ್ ರವರ ಸಹೋದರ ಶ್ರೀಕಾಂತ್ ದಾಸ್ ರವರು ಒಡನಾಟವನ್ನು ಹೊಂದಿದ್ರು ಅಂತೇಳಿ ದಾಖಲೆಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ರಾಮದಾಸ್ ರವರು ಕೂಡ ಕೆ ಆರ್ ಕ್ಷೇತ್ರದಲ್ಲಿ ಪ್ರಭಾವಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಈ ಒಂದು ಕಾರಣಕ್ಕಾಗಿ ಚುನಾವಣೆಯ ಸಂದರ್ಭದಲ್ಲಿ ಈ ರೀತಿಯ ಪತ್ರಿಕಾಗೋಷ್ಠಿ ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು. ಯಾಕಂದರೆ ರಾಮದಾಸ್ ರವರು ರಿಯಲ್ ಎಸ್ಟೇಟ್ ಮಾಫಿಯಾದಲ್ಲಿ ತೊಡಗಿದ್ದಾರೆ. ಸುಮಾರು 32ಕ್ಕೂ ಹೆಚ್ಚು ಲೇಔಟ್ಗಳನ್ನು ನಿರ್ಮಾಣ ಮಾಡಿದರೆ 26,000 ನಿವೇಶನಗಳನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಇಷ್ಟೊಂದು ಕೋಟ್ಯಾಂತರ ಬೆಲೆ ಬಾಳ್ತಕ್ಕಂಥ ಭೂಮಿಯನ್ನು ಅಕ್ರಮವಾಗಿ ಸಂಪಾದನೆ ಮಾಡಿದ್ದಾರೆ. ಜೊತೆಗೆ ತಮ್ಮ ಸಹೋದರ ಶ್ರೀಕಾಂತ್ ದಾಸ್ ಮತ್ತು ಆತನ ಬೆಂಗಳೂರು ಮೂಲದ ಸ್ನೇಹಿತರಿಂದ ಸಾಕಷ್ಟು ರಿಯಲ್ ಎಸ್ಟೇಟ್ ವ್ಯವಹಾರವನ್ನು ಬೆಂಗಳೂರು ಮೈಸೂರು ಭಾಗದಲ್ಲಿ ಮಾಡಿದರೆ ಇಷ್ಟೊಂದು ಆಸ್ತಿ ಇವರಿಗೆ ಎಲ್ಲಿಂದ ಬಂತು ಅಂತೇಳಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮೈಸೂರಿನ ಸರ್ವೆ ನಂಬರ್ 4 ಒಂದು ಪ್ರಕರಣ ಏನಿತ್ತು, ಈ ಒಂದು ಪ್ರಕರಣ ಬಯಲಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಅಂದಿನ ಪ್ರಾದೇಶಿಕ ಆಯುಕ್ತರು 2015 ಇಷ್ಟು ಭೂಮಿಯ ಒಡೆತನದ ಏನೆಲ್ಲ ಲೇಔಟ್ಗಳಿವೆ, ಈ ಲೇಔಟ್ಗಳ ಕುರಿತು ತನಿಖೆಯನ್ನು ಮಾಡಬೇಕು ಅಂತೇಳಿ ಆದೇಶವನ್ನು ಕೂಡ ಹೊರಡಿಸಿದರು. ಆದರೆ ಈ ಒಂದು ತನಿಖೆ ಅರ್ಧಕ್ಕೆ ನಿಂತಿದೆ, ಈವರೆಗೂ ಕೂಡ ತನಿಖೆ ಪೂರ್ಣಗೊಂಡಿಲ್ಲ ಅಂತೇಳಿ ಬೆಂಗಳೂರಿನ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ವಕೀಲ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಹೀಗಾಗಿ ರಾಮದಾಸ್ ರವರು ಇನ್ನೇನು ಕೆಲವೇ ದಿನಗಳಲ್ಲಿ ಟಿಕೆಟ್ ಪಡೀತಾರೆ, ನಂತರ ಕೆ ಆರ್ ಕ್ಷೇತ್ರದಲ್ಲಿ ಅಭ್ಯರ್ಥಿರ ಆಗ್ತಾರೆ ಅನ್ನುವಂಥ ಸಂದರ್ಭದಲ್ಲೇ ಬೆಂಗಳೂರಿನ ಹಿರಿಯ ವಕೀಲ ಈ ರೀತಿಯ ಹೊಸ ಒಂದು ಭೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸ ಬಾಂಬ್ ಸಿಡಿಸಿರ್ತಕ್ಕಂಥದ್ದು ನಾಚಪ್ಪ. ಈ ಹಿಂದೆ ಕೂಡ ಸಾಕಷ್ಟು ಈ ರೀತಿಯಾದಂತಹ ಹಗರಣಗಳನ್ನು ಎಸ್ ರಾಮದಾಸ್ ಅವರು ಎದುರಿಸ್ತಾ ಇದ್ರು. ಅಂದರೆ 2015 ಕೂಡ ಈ ಒಂದು ಸುದೀರ್ಘ ತನಿಖೆ ನಡೀತಾ ಇದ್ರು. ಇದೀಗ ಅಮೃತೇಶ್ ಅವರು ಮತ್ತಷ್ಟು ದಾಖಲೆಗಳನ್ನು ರಿಲೀಸ್ ಮಾಡಿದ್ದಕ್ಕೆ ಪುಷ್ಟಿಯನ್ನು ನೀಡ್ತಾ ಇದ್ದಾರೆ. ಸದ್ಯ ಈ ಒಂದು ಹಗರಣಗಳ ಕುರಿತಾದ ಈ ರೀತಿಯಾದಂಥ ಡಾಕ್ಯುಮೆಂಟ್ಸ್ ರಿಲೀಸ್ ಬಗ್ಗೆ ಎಸ್ ರಾಮದಾಸ್ ಏನಾದರೂ ಪ್ರತಿಕ್ರಿಯೆ ನೀಡಿದ್ದಾರಾ? ರಚಪ್ಪ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಿಯಾಕ್ಷನ್ಗೆ ಕೂಡ ಅವರು ಇನ್ನೂ ಲಭ್ಯವಾಗಿಲ್ಲ. ಯಾಕಂದರೆ ಬೆಂಗಳೂರಿನಲ್ಲಿ ಈಗ ಗಂಭೀರವಾಗಿ ಆರೋಪವನ್ನು ಮಾಡಿ ಈಗಷ್ಟೇ ಪತ್ರಿಕಾಗೋಷ್ಠಿಯನ್ನು ಮುಗಿಸಿದ್ದಾರೆ. ಈ ಒಂದು ಹಿರಿಯ ವಕೀಲರ ಪತ್ರಿಕಾಗೋಷ್ಠಿ ಮತ್ತು ಬಿಡುಗಡೆ ಆಗಿರ್ತಕ್ಕಂಥ ದಾಖಲಾತಿಗಳಿಗೆ ರಾಮದಾಸ್ ರವರು ಯಾವ ರೀತಿ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಯಾಕಂದರೆ ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರ್ತಕ್ಕಂಥ ಹಿರಿಯ ವಕೀಲರು ಈ ರೀತಿಯ ಗಂಭೀರ ಆರೋಪವನ್ನು ಮಾಡಲಿಕ್ಕೆ ಕಾರಣ ಏನು ಎನ್ನುವ ಒಂದು ಪ್ರಶ್ನೆ ಕಾಡ್ತದೆ. ಯಾಕಂದರೆ ಈ ಒಂದು ಬಿಜೆಪಿ ಟಿಕೆಟ್ ಅನೌನ್ಸ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಹಿರಿಯ ವಕೀಲರು ರಾಮದಾಸ್ ವಿರುದ್ಧವಾಗಿ ಈ ಒಂದು ಚುನಾವಣೆಯ ಸಂದರ್ಭದಲ್ಲೇ ಯಾಕೆ ಈ ಒಂದು ಪ್ರಕರಣವನ್ನು ಮಾಧ್ಯಮಗಳ ಮುಖಾಂತರ ಹೊರಗಡೆ ತರ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ರಾಮದಾಸ್ ಬೆಂಬಲಿಗರಲ್ಲಿ ಕಾಡ್ತಾ ಇದೆ. ಹೀಗಾಗಿ 2015 ತನಿಖೆ ಕೊಟ್ಟಂತಹ ಈ ಒಂದು ಭೂ ಹಗರಣ ಏನಿದೆ, ಒಂದು ಭೂ ಹಗರಣದ ವಿಚಾರವಾಗಿ 4 ವರ್ಷಗಳಿಂದ ಯಾರೂ ಕೂಡ ಒಂದು ಮಾತು ಕೂಡ ಆಡಿರಲಿಲ್ಲ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ಈ ರೀತಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ದಾಖಲಾತಿಯನ್ನು ಬಿಡುಗಡೆ ಮಾಡ್ತಿದ್ದಾರೆ. ಅಂದರೆ ರಾಮದಾಸ್ ರವರಿಗೆ ಟಿಕೆಟ್ ತಪ್ಪಿಸ್ಲಿಕ್ಕೆ ಅವರ ಮೊತ್ತೋರ್ವ ಬಿಜೆಪಿಯ ಸ್ಟ್ರಾಂಗ್ ಏನು ಟಿಕೆಟ್ ಆಕಾಂಕ್ಷಿ ಏನಾದರೂ ಈ ರೀತಿ ನಡೆಸಿದ್ದಾರೆ ಅನ್ನೋ ಚರ್ಚೆ ಕೂಡ ರಾಮದಾಸ್ ವಲಯದಲ್ಲೇ ನಡೀತಾ ಇದೆ. ಆದರೆ ಸುಮಾರು 2700 ಎಕರೆ ಹೆಚ್ಚು ಆಸ್ತಿ, 26,000 ನಿವೇಶನಗಳನ್ನು ಇಟ್ಟಿದ್ದಾರೆ ಅಂದರೆ 1,000,000,000 ಕೋಟಿಗಳಷ್ಟು ಬಂಡವಾಳ ಆಗುತ್ತೆ. ಇಷ್ಟೊಂದು ಬೃಹತ್ ಹಣ ರಾಮದಾಸ್ ಬಳಿ ಏಳಿಗೆ ಬತ್ತು ಅನ್ನೋದು ಕೂಡ ಸಾಕಷ್ಟು ಅನುಮಾನ ಮೂಡಿಸಿದೆ. ಈ ಒಂದು ವಿಚಾರವಾಗಿ ಅವರು ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲಾತಿಗಳಿಗೆ ರಾಮದಾಸ್ ರವರು ಯಾವ ರೀತಿ ಸ್ಪಷ್ಟೀಕರಣವನ್ನು ಕೊಡ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿರ್ತಕ್ಕಂಥದ್ದು ನಾಚಪ್ಪ. ರಾಘವೇಂದ್ರ, ತಮ್ಮೆಲ್ಲ ಮಾಹಿತಿಗಾಗಿ.